ಕರ್ನಾಟಕ ಜನತೆಗೆ ನಮಸ್ಕರಿಸುತ್ತಾ ಈಗ ತನ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿ ಸರ್ಕಾರವನ್ನು ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆಯಾಗಿದೆ. ಈಗ ಇತ್ತೀಚಿನ ದಿವಸದಲ್ಲಿ ಬಿ ಜೆ ಪಿ ಸರ್ಕಾರ ಸಾಮಾಜಿಕ ಜಾಲತಾಣ ಆಗಲಿ ಹಾಗೂ ಬಿ ಜೆ ಪಿ ಶಾಸಕರು ಸರ್ಕಾರ ಬಗ್ಗೆ ಅಪಪ್ರಚಾರ ಮಾಡೋದು, ಮಂದಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು, ಗೊಂದಲವನ್ನು ಕ್ರಿಯೇಟ್ ಮಾಡೋದನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಷಡ್ಯಂತ್ರ ರೂಪಿಸುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಅಬ್ದುಲ್ ದೇಸಾಯಿ ಆರೋಪಿಸಿದರು. ಸಿದ್ದರಾಮಯ್ಯ ಸಾಹೇಬರಿಗೆ ಟೀಕೆ ಮಾಡುವುದು ಅದನ್ನ ಮಾಡ್ತಿದ್ದಾರೆ. ಒಂದನ್ನದ್ರೆ ಏನಂದ್ರೆ, ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಟೈಮ್ ಸರ್ಕಾರ ಇದ್ದಾಗ ನಮ್ಮ ಪ್ರಣಾಳಿಕೆ ಒಳಗೆ ಏನು ವಾದೆ ಮಾಡಿದ್ವಿ, ನಮ್ದೇನು ಪ್ರಾಮಿಸಸ್ ಮಾಡಿದ್ವಿ, ಅದು ಹೆಚ್ಚು ಮೀರಿ ಕಂಪ್ಲೀಟ್ ಮಾಡಿದೆ. ಇವ್ರ ಅಧಿಕಾರಕ್ಕೆ ಬಂದ ಕೂಡ ಒಂದೂ ಯಾವ್ದು ಇವ್ರು ಏನು ಭರವಸೆನ ಕೊಟ್ಟಿದ್ರು ಮಾಡಲಿಲ್ಲ. ಸರ್ಕಾರ ಉತ್ತಮ ಕೆಲಸ ಮಾಡುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಕೊಟ್ಟ ಮಾತಿನಂತೆ ನಡೆಯುತ್ತಿದೆ. ಎಲ್ಲ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸುತ್ತಿದೆ. ಬಿಜೆಪಿ ಹಾಗೂ ವಿರೋಧ ಪಕ್ಷದ ಶಾಸಕರು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈಗ ನಮ್ಮ ಭರವಸೆ ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಭರವಸೆ ಇಟ್ಕೊಂಡು ಕರ್ನಾಟಕ ಜನತೆಗೆ ಆಶೀರ್ವಾದ ಮಾಡಿದೆ. ಸೊ ಎಲ್ಲ ಜನತೆಗೆ ಒಂದೇ ಏನು ವಿನಂತಿ ಮಾಡಿಕೊಳ್ಳದೆ ಸಮಾಧಾನ ಇರಬೇಕು. ಸಮಾಧಾನಲ್ಲಿ ಸಿದ್ದರಾಮಯ್ಯ ಸಾಹೇಬರು ನೂರಕ್ಕೆ ನೂರು ಹಂತ ಹಂತವಾಗಿ ಎಲ್ಲ ಭರವಸೆಗಳನ್ನು ಜಾರಿಗೆ ತಂದೇ ತರ್ತಾರೆ. ಬಿಜೆಪಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹೀನಾಯ ಸೋಲಿನಿಂದ ಕಂಗೆಟ್ಟಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಸೋಲು ಅನುಭವಿಸುತ್ತಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೇಂದ್ರದಲ್ಲೂ ಸರ್ಕಾರ ರಚನೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನೂರಕ್ಕೆ ನೂರು ತರ್ತಾರೆ. ಆಮೇಲೆ ಈಗ ಎಷ್ಟು ಬಿಜೆಪಿ ಅಪಪ್ರಚಾರ ಮಾಡ್ತಿದೆ, 2024 ಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರು ಇದ್ದಿದ್ದು ಸೀಟನ್ನು ಕಳ್ಕೊತಾರೆ. ಎಷ್ಟು ಸೀಟ್ ಇದಾವಲ್ಲ, ಅದಕ್ಕಿಂತ ಮೋರ್ ದೆನ್ 70% ಸೀಟ್ಸ್ ಈ ಸಲ ನಾವೇ ಕರ್ನಾಟಕದಲ್ಲಿ ಗೆಲ್ಲೋದು. ಸೆಂಟ್ರಲ್ದಲ್ಲಿ ಈ ಸಲ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಯು ಪಿ ಎ ಸರ್ಕಾರ ಆಗುವುದು ನೂರಕ್ಕೆ ನೂರು ಖಚಿತ. ಬಿ ಜೆ ಪಿ ಅವರು ಈಗ ತಿಳ್ಕೊಬೇಕು, ಜನರು ಇಷ್ಟು ಆಶೀರ್ವಾದ ಮಾಡಿದ್ದಾರೆ ಅಂದರೆ ಇಡೀ ಇಂಡಿಯಾದಲ್ಲಿ, ಇಡೀ ಭಾರತದಲ್ಲಿ ಬದಲಾವಣೆ ಗಾಳಿ ಶುರುವಾಗಿದೆ.